ಎಲ್ಲರಿಗೂ ನಮಸ್ಕಾರ, ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ಈಗ ಸೂರರೈ ಪೋಟ್ರು ಮೂವಿ ಕನ್ನಡದಲ್ಲಿ ರಿಲೀಸ್ ಆಗಿದೆ ಅಮೆಝಾನ್ ಪ್ರೈಮಲ್ಲಿ, ಅದರ ಮೂವಿ ರಿವ್ಯೂ ಮಾಡ್ತಾಯಿದ್ದೀನಿ. ಮೂವೀಸ್ ಹೇಗಿದೆ, ಏನು ಚೆನ್ನಾಗಿದೆ ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಮೂವಿಗೆ ಬರ್ತೀನಿ. ಸೂರರೈ ಪೋಟ್ರು ಅಂದರೆ ಟೈಟಲ್ ನೋಡಿದ ತಕ್ಷಣ ನನಗೆ ಇಷ್ಟ ಆಗಲಿಲ್ಲ. ಯಾವ ಥರ ಅಪ್ಪ ಟೈಟಲ್, ಅದು ತಮಿಳಲ್ಲಿರೋ ಥರ ಟೈಟಲ್ ಇದೆ, ಏನು ಮೂವಿ ಹೇಗಿರುತ್ತೋ ಏನೋ ಅಂತ ಕುತೂಹಲ ಆಯಿತು ನನಗೆ. ಆಮೇಲೆ ಯಾರನ್ನೋ ಕೇಳಿದಾಗ ಗೊತ್ತಾಯಿತು ಅದು ರಿಯಲ್ ಸ್ಟೋರಿ, ಬಯೋಪಿಕ್ಕು, ಕ್ಯಾಪ್ಟನ್ ಗೋಪಿನಾಥ್ ಅವ್ರದ್ದು ಅಂತ ಕೇಳಿಕೊಂಡೆ. ಆಗ ನೋಡೋ ಇಂಟ್ರೆಸ್ಟ್ ಬಂತು, ಆಗ ಹೋಗಿ ಮೂವಿ ನೋಡಿದೆ. ಕೊನೆಯಾಗಿ ಮೂವಿ ನೋಡಿದ್ಮೇಲೆ ಮೂವಿ ಹೇಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೂವಿ ಬಂದು ಬಯೋಪಿಕ್ಕು, ಹೌದು ನಿಜ ಬಯೋಪಿಕ್ಕೆ. ಅದು ಕ್ಯಾಪ್ಟನ್ ಗೋಪಿನಾಥನ್ ನಮ್ಮ ಕನ್ನಡಿಗರು, ಅವರ ಜೀವನಾಧಾರದ ಕಥೆ, ಅವರ ಜೀವನದಲ್ಲಿ ಏನೇನಾಯಿತು, ಏನೇನು ತೊಂದರೆ ಆಯಿತು ಅದ್ರ ಮೂಲಕ ಮೂವಿ ಇದೆ. ಅವರ ಜೀವನದ ಬಗ್ಗೆ ಮೂವಿ ಇದೆ. ಮೊದಲಿಗೆ ಕತೆಗೆ ಬರ್ತೀನಿ. ಈಗ ಸೂರ್ಯ ಅವರು ಅಂದರೆ ನಟ ಅವರು, ಅವರಿಗೆ ಒಂದು ಆಸೆ, ಒಂದು ಕನಸು ಇರುತ್ತೆ. ಆಸೆ ಅನ್ನುವ ಆಸೆ ಅಂತ ಹೇಳ್ಬೋದು. ಆಸೆ ಇರುತ್ತೆ ಏನಂದರೆ, ಈಗ ಬಡವರು ಹೇಗೆ ಕಷ್ಟಪಡ್ತಾರೆ, ಶ್ರೀಮಂತರು ಹೇಗೆ ಖುಷಿಯಾಗಿರ್ತಾರೆ. ಈಗ ವಿಮಾನದಲ್ಲಿ ಶ್ರೀಮಂತರು ಮಾತ್ರ ಆರಾಮಾಗಿ ಪ್ರಯಾಣ ಮಾಡ್ಬೋದು, ಬಡವರಿಗೆ ಪ್ರಯಾಣ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಇರುತ್ತೆ. ಆದರೆ ಆ ಥರ ಆಗಬಾರ್ದು, ಬಡವರು ಕೂಡ ಶ್ರೀಮಂತರಾಗಿ ವಿಮಾನದಲ್ಲಿ ಪ್ರಯಾಣ ಮಾಡಬೇಕು, ವಿಮಾನದಲ್ಲಿ ಏರೋಪ್ಲೇನ್ ಪ್ರಯಾಣ ಮಾಡಬೇಕು. ಕಡಿಮೆ ದುಡ್ಡಲ್ಲ ಅಂದರೆ 1 ರೂಪಾಯಿಗೆ ಅವರು ತನ್ನ ಜಾಗದಿಂದ ಬೇರೆ ಜಾಗಕ್ಕೆ ಪ್ರಯಾಣ ಮಾಡ್ಬೋದು. ಈಗ ಹೇಗೆ ರೈಲಿನಲ್ಲಿ ಪ್ರಯಾಣ ಮಾಡ್ತಾರೆ ಅದೇ ಥರ ವಿಮಾನದಲ್ಲಿ ಪ್ರಯಾಣ ಮಾಡಬೇಕು ಅಂತ ಕಾತು ಬಿಟ್ಟು ಬಂದು ಇರೋದು. ಅವರು ಇದನ್ನು ಕಷ್ಟಪಟ್ಟು ಈ ಥರ ಆಗಬೇಕು ಅಂತ ಹೋರಾಡಿ, ಅವರು ಹೋರಾಡಬೇಕಾದ್ರೆ ಏನೇನು ನಡೆಯುತ್ತೆ, ಏನೇನು ತೊಂದರೆಗಳಾಗ್ತವೆ, ಅವರು ಇಷ್ಟು ಕಷ್ಟಪಟ್ಟು ಮುಂದೆ ಹೇಗೆ ಬರ್ತಾರೆ, ಅದಷ್ಟು ಅದೇ ಕತೆ, ಈ ಮೂವಿ ಕತೆ ಅಂತ ಹೇಳ್ಬೋದು. ಮೊದಲದಾಗಿ ಮೂವೀಸ್ ಹೇಗಿದೆ ಅಂದರೆ ಸಖತ್ತಾಗಿದೆ ಮೂವಿ. ಜೀವನದ ಲೈಫ್ ಸ್ಟೋರಿ ಅಂದರೆ ನಮಗೆ ಹುಮ್ಮಸ್ಸು ಕೊಡುತ್ತೆ. ಒಂದೊಂದು ಸೀನ್ಗಳು ಕೂಡ ಚೆನ್ನಾಗಿದೆ. ಡಬ್ಬಿಂಗ್ ಕೂಡ ಕನ್ನಡ ಕೂಡ ಚೆನ್ನಾಗಿ ಮಾಡಿದ್ದಾರೆ ಡಬ್ಬಿಂಗು. ಅವರ ಪಾತ್ರಧಾರಿ ಅಂದರೆ ಸೂರ್ಯವರ ಪಾತ್ರಧಾರಿಯವರು ಅವ್ರ ಥರನೇ ವಾಯ್ಸ್ ಕೊಡಬೇಕು ಅಂತ ಟ್ರೈ ಮಾಡಿದ್ದಾರೆ. ಚೆನ್ನಾಗಿದೆ ಡಬ್ಬಿಂಗು. ಇದರಲ್ಲಿ ನಮ್ಮ ಇಬ್ಬರು ಕನ್ನಡಿಗರು ಆ್ಯಕ್ಟ್ ಮಾಡಿದ್ದಾರೆ, ಅಚ್ಯುತ್ ಕುಮಾರ್ ಮತ್ತು ಪ್ರಕಾಶ್ ಬೆಳವಡಿ, ಇಬ್ಬರು ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ. ಇಬ್ಬರು ಕೂಡ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆದರೆ ಅವರ ಡಬ್ಬು, ಅವ್ರ ವಾಯ್ಸ್ ಕನ್ನಡದಲ್ಲಿ ಡಬ್ ಆಗಿರೋದು, ಅವ್ರ ವಾಯ್ಸ್ ಎಲ್ಲ ಯಾರೋ ಬೇರೆಯವರು ಅವ್ರ ವಾಯ್ಸ್ ಡಬ್ ಮಾಡಿದ್ದಾರೆ. ಅದೊಂದು ಸ್ವಲ್ಪ ನನಗೆ ಬೇಜಾರಾಯಿತು, ಯಾಕಂದರೆ ಕನ್ನಡದಲ್ಲಿ ಅವ್ರ ಮೂವೀಸ್ ಅಚ್ಯುತ್ ಕುಮಾರ್ ಮತ್ತು ಪ್ರಕಾಶ್ ಬೆಳವಡಿ ಅವರ ಸುಮಾರು ಮೂವಿಗಳು ನೋಡಿರ್ತೀವಿ. ಅವ್ರ ವಾಯ್ಸ್ ಸ್ವಲ್ಪ ನಮಗೆ ಕಿವಿಗೆ ಬಿದ್ದಿರುತ್ತೆ. ಆದರೆ ಇಲ್ಲಿ ಅವರ ಫೇಸಿಗೆ ಬೇರೆ ವಾಯ್ಸ್ ಬಂದ ತಕ್ಷಣ ನಮಗೆ ಒಂಥರ ಏನೋ ಒಂಥರ ಫೀಲ್ ಆಯಿತು. ಅದೊಂದು ನನಗೆ ಫಿಲಮ್ನ ಇಷ್ಟ ಆಗಲಿಲ್ಲ. ಮತ್ತು ಮೂವೀಸ್ ಬಂದುಬಿಟ್ರೆ ಓವರಾಲ್ ಸೂಪರ್ ಆಗಿದೆ. ಅದರಲ್ಲಿ ಅವರು ಸೂರಿ ಮತ್ತು ಅವರ ಹೆಂಡತಿ ಅಂದರೆ ಹೀರೋಯಿನ್ನು ಲವ್ ಸ್ಟೋರಿ ಚೆನ್ನಾಗಿದೆ, ಮೂಡಿ ಬಂದಿದೆ. ಒಳ್ಳೊಳ್ಳೆ ಕಾಮಿಡಿಗಳು ಮೂಡಿ ಬಂದಿದೆ. ಇದೊಂದು ಬಯೋಪಿಕ್ ಆಗಿರೋದ್ರಿಂದ ಇದರಲ್ಲಿ ಫೈಟ್ಗಳಿಲ್ಲ ಮೂವೀಸಲ್ಲಿ. ಫೈಟ್ಗಳಿಲ್ಲದಿದ್ದರೂ ಮೂವಿಗಳು ಭಾಳ ಮಜಾ ಕೊಡುತ್ತೆ. ಮೂವಿ ಒಂದು ಹೆಮ್ಮೆಯ ಮೂವಿ ಅಂತ ಹೇಳ್ಬೋದು. ಇಂಥ ಮೂವಿನ ನಮ್ಮ ಕನ್ನಡದಲ್ಲಿ ಯಾಕೆ ಮಾಡಲಿಲ್ಲ, ಅವ್ರು ನಮ್ಮ ಕನ್ನಡ ಕ್ಯಾಪ್ಟನ್ ಗೋಪಿನಾಥ್ ಅವರು ಕನ್ನಡಿಗರೇ, ಅವರ ಜೀವನದ ಘಟನೆ ಮಾಡಿದ್ದಾರೆ. ಆದರೆ ನಮ್ಮ ಕನ್ನಡಿಗರು ಯಾಕೆ ಮಾಡಲಿಲ್ಲ ಅಂತ ನನಗೆ ಒಂಥರ ಬೇಜಾರು ಅನಿಸ್ತಿದೆ. ಮತ್ತು ಈ ಮೂವೀಸ್ ಬಂದುಬಿಟ್ಟು ಒಬ್ಬ ಲೇಡೀಸ್ ಡೈರೆಕ್ಟರ್ ಮಾಡಿರೋದು, ಯಾವುದಕ್ಕೂ ಕಮ್ಮಿ ಇಲ್ಲ, ಯಾವುದಕ್ಕೂ ಕೊರತೆ ಇಲ್ಲ. ಆ ಥರ ಕಾಸ್ಟ್ಯೂಮಿಂದ ಹಿಡಿದು ಪ್ರತಿಯೊಂದು ಕೂಡ ರಿಯಾಲಿಟಿಯಾಗಿ ಕರೆಕ್ಟಾಗಿ ಮಾಡಿದ್ದಾನೆ. ಮತ್ತು ಇದರಲ್ಲಿ ಸಖತ್ತು ಅಂದರೆ ಸಖತ್ ಇಷ್ಟ ಆಗಿದೆ ನಂಗೆ ಪಾತ್ರ. ಆದರೆ ಎಮೋಷನ್ ಸೀನ್ಗಳು, ಎಮೋಷನ್ ಸೀನ್ಗಳಿಗೆ ಸೂರ್ಯ ಅವರಿಗೆ ಆ್ಯಟ್ಸ್ ಅಪ್ ಹೇಳ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿ ಎಮೋಷನ್ ಸೀನ್ಸ್ ಮಾಡಿದ್ದಾರೆ. ಒಂದು ಏರೋಪ್ಲೇನ್ ಸ್ಟೇಷನಲ್ಲಿ, ಏರ್ಪೋರ್ಟ್ ಸ್ಟೇಷನ್ ಅಂತೀನಿ, ಏರ್ಪೋರ್ಟಲ್ಲಿ ಒಂದು ಸೀನ್ ಕೊಡೋದು. ಇನ್ನು ಅವರು ಅತ್ತಂದೆ ಡೆತ್ ಆದಾಗ ಅವರು ರಿಟರ್ನ್ ಆಗಬೇಕಾದ್ರೆ ಒಂದು ಸೀನ್ ನಡೆಯುತ್ತೆ. ಭಾಳ ಬೇಜಾರಾಗುತ್ತೆ ನನಗೆ. ಅಳು ಬರಬೇಕು ಅಂತ ಸೀನ್ ಇತ್ತು, ಅಳು ಬರಲಿಲ್ಲ. ಯಾಕಂದರೆ ಅದು ಡಬ್ ಅಲ್ವಾ, ಅಷ್ಟು ನನಗೆ ಎಫೆಕ್ಟ್ ಕೊಡಲಿಲ್ಲ. ನಮ್ಮ ಓನ್ ಲ್ಯಾಂಗ್ವೇಜಲ್ಲಿ ಬಂದಿದ್ದರೆ ಪಕ್ಕ ಅಳು ಬರೋದು ಅಂತ ನನಗೆ ಅನಿಸಿಕೆ. ಆ ಎಮೋಷನ್ ಸೀನ್ಸು. ಮತ್ತು ಅವರು ತಂದೆ ಡೆತ್ ಆದಾಗ ಅವರು ಊರಿಗೆ ರಿಟರ್ನ್ ಆದಮೇಲೆ ಸೂರ್ಯ ಅವರು ಊರಿಗೆ ರಿಟರ್ನ್ ಆದಮೇಲೆ ಅಲ್ಲಿ ನಡೆಯುವ ಸ್ವಲ್ಪ ಸಂಭಾಷಣೆಯ ಅದು ಬಹಳ ಬೇಜಾರಾಗುತ್ತೆ. ಮತ್ತು ಎಂಡಿಂಗ್ ಕೂಡ, ಎಂಡಿಂಗ್ ಅಂದರೆ ಅವರು ಈ ಥರ ಡೆಕ್ಕನ್ ಏರ್ಲೈನ್ಸ್ ಅಂತ ಕಂಪ್ನಿ, ಅದನ್ನು ತಯಾರಿಸ್ಬೇಕಾಗಿತ್ತು ವಿಮಾನನ, ಅವ್ರು ರಫ್ತು ಮಾಡ್ಕೊಂಡು ಅದನ್ನು ಮೂವ್ ಮಾಡಬೇಕಾದ್ರೆ ಏನೇನು ತೊಂದರೆ ಆಗುತ್ತೆ. ಆ ವಿಲನ್ ಬಂದ್ಬಿಟ್ಟು ದೊಡ್ಡ ಬಿಸ್ನೆಸ್ ಮ್ಯಾನು, ಆ ವಿಲನ್ ಅವರು ಏನೇನು ತೊಂದರೆ ಕೊಡ್ತಾರೆ, ಅವ್ರಿಗೆ ಏನೇನು ತೊಂದರೆ ಆಗುತ್ತೆ, ಏನಾಗುತ್ತೆ ಅಂತ. ಮತ್ತು ರಾಷ್ಟ್ರಪತಿ ಅಬ್ದುಲ್ ಕಲಾಂ ಇದ್ದಾರಲ್ಲ, ಅವರ ತರಣ ಚಿತ್ರನ ತೋರಿಸಿದ್ದಾರೆ. ಇವರು ಅಬ್ದುಲ್ ಕಲಾಂ ಭೇಟಿಯಾದರು, ಅಲ್ಲಿ ಅವ್ರ ಕೈಯಲ್ಲಿ ಏನಾದರೂ ಒಂದು ಲೆಟ್ರ್ ಬರ್ಸ್ಕೊಂಡ್ರು, ಅದನ್ನು ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಮತ್ತು ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಏನಂದರೆ ರತನ್ ಟಾಟಾ ಬಗ್ಗೆ ಹೇಳಿದ್ದಾರೆ ಕನ್ನಡದಲ್ಲಿ. ರತನ್ ಟಾಟಾ ಅವರು ಈ ಥರ ಏರ್ಲೈನ್ ಸ್ಟಾರ್ಟ್ ಮಾಡೋಕ್ಕೆ 20 ವರ್ಷ ಅಲ್ದಿದ್ರು ನಮ್ಮ ಕಂಪ್ನಿಗೆ ಅಂತ ಹೇಳಿದ್ದಾರೆ. ನಿಜನ ಸುಳ್ಳ ಅಂತ ಗೊತ್ತಿಲ್ಲ. ಅದು ಭಾಳ ಸತಿ ಮಿಷನ್ ಮಾಡಿದ್ದಾರೆ. ಅದು ನಂಗೆ ಸ್ವಲ್ಪ ಒಂಥರ ಕಿವಿಗೆ ಒಂಥರ ಫೀಲ್ ಅನ್ನೋಂಗೆ ಆಯಿತು. ಈ ಥರ ನಿಜನ ಈ ಥರ ಹೇಳಿದಾರಲ್ಲ ನಿಜನ ಸುಳ್ಳ ಅಂತ ಗೊತ್ತಿಲ್ಲ. ಓವರಲ್ಲಿ ಒಂದು ಅದ್ಭುತ ಮೂವಿ, ಒಂದು ಹೆಮ್ಮೆಯ ಸ್ಫೂರ್ತಿ ತರುವಂಥ ಮೂವಿ. ಎಲ್ಲ ಯುವಕರು ನೋಡಲೇಬೇಕು. ಇಂಥ ಮೂವಿ ನಮ್ಮ ಇಂಡಿಯಾದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಬರಬೇಕು ಅಂತ ನನ್ನ ಅನಿಸಿಕೆ. ಇದು ನನ್ನ ಆನೆಸ್ಟ್ ರಿವ್ಯೂ. ಯಾರು ನೋಡಿಲ್ಲ ಮೂವಿ, ಅಮೆಝಾನ್ ಪ್ರೈಮಲ್ಲಿ ನೋಡಿ. ಥ್ಯಾಂಕ್ ಯು.